ಸ್ನೇಹಿತರೆ, ಇದು ಅಕ್ಕರಕ ಅಂತೇಳಿ ನಾವು ಹೇಳ್ತೇವೆ. ಇದು ಸಣ್ಣ ಎಲೆ ಅಕ್ಕರಕ ಅಂತೇಳಿ, ಇನ್ನೊಂದು ದೊಡ್ಡ ಎಲೆ ಅಕ್ಕರಕ ಅಂತೇಳಿ ಬರುತ್ತೆ. ಅದು ಸ್ವಲ್ಪ ಎಲೆಗೆ ಇಲ್ಲಿ ಕಚ್ಚು ಕಚ್ಚು ಬರುತ್ತೆ. ಇದು ಸಹಿತ ಬಹಳ ಗಟ್ಟಿ ಗಿಡ ಆಗಿದೆ. ಸಾಮಾನ್ಯವಾಗಿ ನಾವು ಬೇಲಿ ಗುಡ್ಡಕ್ಕೆ ಬಳಸೋದು ಜಾಸ್ತಿ. ಇದು ಇದ್ರ ಸಂದರ್ಭದಲ್ಲಿ ಏನಂದರೆ ಜೂನ್ ತಿಂಗಳಲ್ಲಿ, ಮೇ ಕೊನೆ ಅಥವಾ ಜೂನ್ ತಿಂಗಳಲ್ಲಿ ನಾವು ಇದನ್ನು ಕಡಿದು ಬೇಲಿ ಗೂಟಕ್ಕೆ ಉಪಯೋಗಿಸಿದ್ರಿಂದ ಶಾಶ್ವತ ಬೇಲಿ ಆಗುವಂಥದ್ದು, ಅಂದರೆ ಚಿಗುರುಕೊಂಡು ಬೇರು ಕೊಟ್ಟು ಚಿಗುರುಕೊಂಡು ಶಾಶ್ವತ ಬೇಲಿ ಆಗುವಂಥದ್ದು. ಇದು ಸಹಿತ ನನ್ನ ಬಗ್ಗಿಸಿದ್ರೂ ಸಹಿತ ಮತ್ತೆ ಮೊದಲನೇ ಸ್ಥಿತಿಗೆ ನಿಲ್ಲುವಂತಹ ಒಂದು ಗಟ್ಟಿ ಗಿಡ. ನಾವು ಶಡ್ಕನ ಕೊಚ್ಚು ಅಂತೇಳಿ ಹೇಳ್ತೇವೆ. ಶಡ್ಕನ ಕೊಚ್ಚು ಅಂತಂದರೆ ಬಾಗಿಸಿದ್ರು ಸಹಿತ ಹಿಂತಿರುಗಿ ಹೋಗಿ ಮತ್ತೆ ಮೊದಲನೇ ಸ್ಥಿತಿಗೆ, ಮತ್ತು ಹಿಂದೆ ಹೋಗಿ ಮತ್ತೆ ತಿರುಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬರುವಂಥದ್ದು. ಈ ಪೆಂಡೆಲಮ್ ಥರ ಆ ಕಡೆ ಈ ಕಡೆ ಆದಂಕಂಡ್ರು ಮತ್ತು ನೇರ ನಿಲ್ಲುವಂಥದ್ದು ಅದು. ಅಂತಹ ಒಂದು ಸ್ಥಿತಿ ಸ್ಥಾಪಕ ಗುಣ ಇದರಲ್ಲಿದೆ. ಇದನ್ನು ಸಹಿತ ಇದರಲ್ಲಿ ನಾವು ಇದಕ್ಕೋಸ್ಕರ ಹಂದಿ ಇದರಲ್ಲಿ ಬೇಟೆಯಾಡುವಂಥ ಸಂದರ್ಭದಲ್ಲಿ ಬಳಸ್ತಿದ್ರು ಇದನ್ನು. ಸ್ವಯಂಚಾಲಿತವಾಗಿ ಹಂದಿ ಬೇಟೆ ಅಥವಾ ಈ ಇದರಲ್ಲಿ ಹಳೆ ಕಾಲದಲ್ಲಿ ದನವನ್ನು ಹುಲಿ ತಿಂದು ಅರ್ಧ ತಿಂದು ಬಿಟ್ಟು ಅವಾಗ ಅಲ್ಲಿ ಬಂದು ಕುಟ್ಟೋದಕ್ಕೆ ಬಳಸ್ತಾಯಿದ್ರು ಆ ಕಾಲದಲ್ಲಿ. ಅಂತಹ ಒಂದು ಗಟ್ಟಿ ಗಿಡ ಇದು.